ಓಂ ಶಾಂತಿ. ಮುರುಳಿ ದಿನಾಂಕ 11/6/2022. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಬ್ರಾಹ್ಮಣರಾದ ನಂತರ ಪರಮಾತ್ಮ ತಂದೆ ಹೆಸರನ್ನು ಹಾಳು ಮಾಡುವಂತಹ ನಡತೆ ನಮ್ಮ ನಡತೆ ಆಗಬಾರದು. ಪರಮಾತ್ಮ ತಂದೆ ಹೆಸರಿಗೆ ಕಳಂಕವನ್ನು ತರುವಂತಹ ಯಾವ ಕಾರ್ಯವನ್ನು ನಾವೀಗ ಮಾಡಬಾರದು. ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೇವಲ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಇಂದಿನ ಪ್ರಶ್ನೆ ಆಗಿದೆ, ಪರಮಾತ್ಮ ತಂದೆಯ ವಿದ್ಯಾರ್ಥಿಗಳ ಬಾಯಿಂದ ಯಾವ ಶಬ್ದ ಬರಬಾರದು? ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾದ ನಮ್ಮ ಬಾಯಿಂದ ಈಗ ಯಾವ ಶಬ್ದ ಬರಬಾರದು? ಉತ್ತರ, ಈ ಶಿಕ್ಷಣವನ್ನು ಕಲಿಯಲು ನನಗೆ ಪುರ್ಸೊತ್ತಿಲ್ಲ, ಈ ಶಿಕ್ಷಣವನ್ನು ಕಲಿಯಲು ನನಗೆ ಸಮಯ ಇಲ್ಲ ಅನ್ನುವ ಶಬ್ದ ನಿಮ್ಮ ಬಾಯಿಂದ ಬರಬಾರದು. ಪರಮಾತ್ಮ ತಂದೆ ಮಕ್ಕಳ ತಲೆಯ ಮೇಲೆ ಯಾವ ಹೊರೆಯನ್ನೂ ಹಾಕಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ಒಂದೇ ಒಂದು ಮಾತನ್ನು ಹೇಳುತ್ತಾರೆ, ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಒಂದು ಗಳಿಗೆ ಅಥವಾ ಅರ್ಧ ಗಳಿಗೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಈ ಜ್ಞಾನದ ಶಿಕ್ಷಣವನ್ನು ಕಲಿಯಿರಿ ಎಂದು. ಇನ್ನೊಂದು ಪ್ರಶ್ನೆ, ಮನುಷ್ಯರ ಪ್ಲಾನ್ ಏನಾಗಿದೆ ಮತ್ತು ಪರಮಾತ್ಮ ತಂದೆಯ ಪ್ಲಾನ್ ಏನಾಗಿದೆ? ಉತ್ತರ, ಎಲ್ಲರೂ ಸೇರಿ ಒಂದಾಗಬೇಕು, ಎಲ್ಲರೂ ಏಕತೆಯಿಂದ ಇರಬೇಕು ಅನ್ನುವುದು ಮನುಷ್ಯರ ಪ್ಲಾನ್ ಆಗಿದೆ. ಮಾನವರು ಬಯಸುವುದು ಒಂದು, ಆದರೆ ಆಗುವುದೇ ಇನ್ನೊಂದು. ನರ ಬಯಸುವುದೇ ಬೇರೆ, ಆದರೆ ಆಗುವುದೇ ಬೇರೆ. ಈ ಅಸತ್ಯದ ಜಗತ್ತನ್ನು ಸತ್ಯದ ಜಗತ್ತನ್ನಾಗಿ ಮಾಡುವುದು ಇದು ಪರಮಾತ್ಮ ತಂದೆಯ ಪ್ಲಾನ್ ಆಗಿದೆ. ಅಂದ ಮೇಲೆ ಸತ್ಯದ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಅವಶ್ಯವಾಗಿ ನೀವೀಗ ಸತ್ಯವಂತರಾಗಬೇಕು. ಇಂದಿನ ಗೀತೆಯಾಗಿದೆ, ಇಂದಿನ ಮಾನವರ ಪರಿಸ್ಥಿತಿ ಏನಾಗಿದೆ ನೋಡಿ. ಓಂ ಶಾಂತಿ. ಮಕ್ಕಳಾದ ನೀವು ಓಂ ಶಾಂತಿ ಎಂದು ಹೇಳುತ್ತೀರಾ? ಆತ್ಮ ಶರೀರದ ಮೂಲಕ ಓಂ ಶಾಂತಿ ಎಂದು ಹೇಳುತ್ತದೆ. ಶರೀರದ ಮೂಲಕ ಆತ್ಮ ಮಾತ್ರ ಓಂ ಶಾಂತಿ ಎಂದು ಹೇಳಲು ಸಾಧ್ಯ. ನಾನು ಆತ್ಮ ಆಗಿದ್ದೇನೆ, ಆತ್ಮನಾದ ನನ್ನ ಸ್ವಧರ್ಮ ಶಾಂತಿಯಾಗಿದೆ ಅನ್ನುವುದನ್ನು ನೀವೀಗ ಮರೆಯಬಾರದು. ಪರಮಾತ್ಮ ತಂದೆ ಬಂದು ಓಂ ಶಾಂತಿ ಎಂದು ಹೇಳುತ್ತಾರೆ. ಯಾವ ಸ್ಥಾನದಲ್ಲಿ ಮಕ್ಕಳಾದ ನೀವು ಶಾಂತಿಯಲ್ಲಿ ಇರುತ್ತೀರೋ ಅದೇ ಸ್ಥಾನದಲ್ಲಿ ಪರಮಾತ್ಮ ತಂದೆ ಕೂಡ ನಿವಾಸವನ್ನು ಮಾಡುತ್ತಾರೆ. ಆತ್ಮರಾದ ನಾವು ನಮ್ಮ ಶಾಂತಿಧಾಮದಲ್ಲಿ ಶಾಂತಿಯಲ್ಲಿ ಇರುತ್ತೇವೆ, ಪರಮಾತ್ಮ ತಂದೆ ಕೂಡ ಅದೇ ಶಾಂತಿಧಾಮದಲ್ಲಿ ಇರುತ್ತಾರೆ. ಶಾಂತಿಧಾಮ ನಮ್ಮೆಲ್ಲರಿಗೂ ಮನೆಯಾಗಿದೆ. ಜಗತ್ತಿನಲ್ಲಿರುವ ಯಾವ ವಿದ್ವಾನ್ ಪಂಡಿತರಿಗೂ ಆಚಾರ್ಯರಿಗೂ ಈ ಮಾತಿನ ಬಗ್ಗೆ ಗೊತ್ತಿಲ್ಲ. ವಿದ್ವಾನ್ ಪಂಡಿತರು ಆತ್ಮವೇ ಪರಮಾತ್ಮ ಎಂದು ಹೇಳಿ ಬಿಡುತ್ತಾರೆ. ಆತ್ಮದ ಜ್ಞಾನ ಯಾರಿಗೂ ಗೊತ್ತೇ ಇಲ್ಲ. ಆತ್ಮ ಅಂದರೆ ಏನು ಅನ್ನುವುದು ಜಗತ್ತಿನ ವಿದ್ವಾನ್ ಪಂಡಿತರಿಗೂ ಗೊತ್ತಿಲ್ಲ. ಇಷ್ಟೆಲ್ಲ ಆತ್ಮರು ನಕ್ಷತ್ರ ರೂಪದಲ್ಲಿ ಪರಮಧಾಮದಲ್ಲಿ ವಿರಾಜಮಾನ ಆಗಿದ್ದಾರೆ. ಪ್ರತಿಯೊಂದು ಆತ್ಮದಲ್ಲೂ ತನ್ನದೇ ಆದಂತಹ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ. ಸಮಯಕ್ಕನುಸಾರವಾಗಿ ಆತ್ಮದ ಪಾತ್ರ ಪ್ರಕಟ ಆಗುತ್ತದೆ. ಪರಮಾತ್ಮ ತಂದೆ ಕುಳಿತು ಇಷ್ಟೆಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಜೀವಾತ್ಮ ಆಗದೆ ಜೀವಾತ್ಮರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನನಗೂ ಅವಶ್ಯವಾಗಿ ಶರೀರ ಬೇಕೇ ಬೇಕು. ಪರಮಾತ್ಮ ತಂದೆ ಯಾವಾಗ ರಚನೆಯನ್ನು ರಚಿಸಬೇಕಾಗುತ್ತದೆಯೋ ಆಗ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಹೊಸ ರಚನೆಯನ್ನು ರಚಿಸುತ್ತಾರೆ. ಅಂದ ಮೇಲೆ ನಿರಾಕಾರ ಶಿವ ರಚಯಿತ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಿಗೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಶೂದ್ರರಿಗೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವುದಿಲ್ಲ. ಈಗ ನಮ್ಮ ವರ್ಣ ಬ್ರಾಹ್ಮಣ ವರ್ಣ ಆಗಿದೆ. ಮೊದಲು ನಾವು ಶೂದ್ರ ವರ್ಣದಲ್ಲಿ ಇದ್ದೆವು, ಅದಕ್ಕಿಂತ ಮೊದಲು ನಾವು ವೈಶ್ಯ ವರ್ಣದಲ್ಲಿ ಇದ್ದೆವು, ಅದಕ್ಕಿಂತ ಮೊದಲು ಕ್ಷತ್ರಿಯ ವರ್ಣದಲ್ಲಿ ಇದ್ದೆವು. ಈ ಮಾತಿನ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಅವಶ್ಯವಾಗಿ ಬ್ರಾಹ್ಮಣರೇ ನಂತರ ದೇವತೆ ಆಗುತ್ತಾರೆ, ನಂತರ ಕ್ಷತ್ರಿಯರಾಗುತ್ತಾರೆ, ನಂತರ ವೈಶ್ಯರಾಗುತ್ತಾರೆ, ನಂತರ ಶೂದ್ರರಾಗುತ್ತಾರೆ. ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ. ಬ್ರಾಹ್ಮಣರಿಗೆ ಜನಿವಾರವನ್ನೂ ತೋರಿಸುತ್ತಾರೆ, ಜುಟ್ಟನ್ನೂ ಕೂಡ ತೋರಿಸುತ್ತಾರೆ. ಬ್ರಾಹ್ಮಣರ ತಲೆಯ ಮೇಲೆ ಜುಟ್ಟಿರುತ್ತದೆ ಮತ್ತು ಬ್ರಾಹ್ಮಣರು ಜನಿವಾರವನ್ನು ಧಾರಣೆ ಮಾಡಿಕೊಂಡಿರುತ್ತಾರೆ. ನೀವೀಗ ಪಲ್ಟಿ ಹೊಡೆಯುವ ಆಟವನ್ನು ಆಡುತ್ತಿದ್ದೀರಾ? ಅಂದರೆ ನೀವೇ ದೇವತೆ ಆಗಿದ್ದೀರಿ, ನಂತರ ಪಲ್ಟಿಯನ್ನು ಹೊಡೆಯುತ್ತಾ ನೀವೇ ಕ್ಷತ್ರಿಯರು, ನಂತರ ವೈಶ್ಯರು, ನಂತರ ಶೂದ್ರರು ಆದಿರಿ. ಈಗ ಪುನಃ ಪಲ್ಟಿ ಹೊಡೆದು ಬ್ರಾಹ್ಮಣರಾಗಿದ್ದೀರಾ?
ಪರಮಾತ್ಮ ತಂದೆ ಹೇಳುತ್ತಾರೆ, ಈ ಪಲ್ಟಿ ಹೊಡೆಯುವ ಆಟವನ್ನು ನಾನು ಆಡುವುದಿಲ್ಲ, ಈ ವರ್ಣದ ಚಕ್ರದಲ್ಲಿ ನೀವು ಬರುತ್ತೀರಾ? ಇದು ಎಷ್ಟೊಂದು ಸಹಜ ಮಾತಾಗಿದೆ. ನಿಮ್ಮ ಹೆಸರೇ ಸ್ವದರ್ಶನ ಚಕ್ರಧಾರಿಯಾಗಿದೆ. ಇನ್ನು ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಬ್ರಾಹ್ಮಣರಾದ ನಾವೇ ಸ್ವದರ್ಶನ ಚಕ್ರಧಾರಿಗಳಾಗುತ್ತೇವೆ, ಬ್ರಾಹ್ಮಣ ಆತ್ಮರಾದ ನಾವೇ ಸ್ವದರ್ಶನ ಚಕ್ರಧಾರಿ ಆಗಿದ್ದೇವೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಆದರೆ ಈ ಅಲಂಕಾರವನ್ನು ದೇವತೆಗಳಿಗೆ ತೋರಿಸಲಾಗಿದೆ. ಬ್ರಾಹ್ಮಣರು ಏನು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರೋ, ಆ ಸ್ವದರ್ಶನ ಚಕ್ರವನ್ನು ದೇವತೆಗಳಿಗೆ ಅಲಂಕಾರದ ರೂಪದಲ್ಲಿ ತೋರಿಸಲಾಗುತ್ತದೆ. ಏಕೆಂದರೆ ದೇವತೆಗಳು ಸಂಪೂರ್ಣ ಆಗಿದ್ದಾರೆ, ದೇವತೆಗಳ ಕೈಯಲ್ಲಿ ಈ ಅಲಂಕಾರಗಳು ಶೋಭಿಸುತ್ತದೆ. ಈಗ ಈ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ನೀವು ಪುನಃ ಚಕ್ರವರ್ತಿ ರಾಜ ಆಗುತ್ತೀರಾ. ಈಗ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಇದು ರುದ್ರಜ್ಞಾನ ಯಜ್ಞ ಆಗಿದೆ. ಯಜ್ಞದಲ್ಲಿ ಅವಶ್ಯವಾಗಿ ಬ್ರಾಹ್ಮಣರು ಇರಲೇಬೇಕು. ಶೂದ್ರರು ಯಜ್ಞವನ್ನು ರಚನೆ ಮಾಡಲು ಸಾಧ್ಯ ಇಲ್ಲ, ಶೂದ್ರ ಯಜ್ಞವನ್ನು ಯಾರೂ ರಚನೆ ಮಾಡಲು ಸಾಧ್ಯ ಇಲ್ಲ. ರುದ್ರ ಆದಂತಹ ಪರಮಾತ್ಮ ಶಿವತಂದೆ ಈಗ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಅಂದ ಮೇಲೆ ಈ ಯಜ್ಞದಲ್ಲಿ ಅವಶ್ಯವಾಗಿ ಬ್ರಾಹ್ಮಣರು ಬೇಕೇ ಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಬ್ರಾಹ್ಮಣ ಮಕ್ಕಳ ಜೊತೆಗೆ ಮಾತನಾಡುತ್ತಿದ್ದೇನೆ. ಇಷ್ಟು ದೊಡ್ಡ ಯಜ್ಞವನ್ನು ಪರಮಾತ್ಮ ತಂದೆ ಬಂದು ರಚನೆ ಮಾಡುತ್ತಾರೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಎಷ್ಟು ದೊಡ್ಡ ಯಜ್ಞವನ್ನು ರಚನೆ ಮಾಡುತ್ತಾರೆ ನೋಡಿ. ಪರಮಾತ್ಮ ತಂದೆ ಬಂದ ತಕ್ಷಣ ಪರಮಾತ್ಮ ತಂದೆ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಈ ಯಜ್ಞಕ್ಕೆ ಅಶ್ವಮೇಧ ಅಂದರೆ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುವಂತಹ ಯಜ್ಞ ಎಂದು ಕರೆಯಲಾಗುತ್ತದೆ. ಎಲ್ಲಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ? ಭಾರತದಲ್ಲಿ ನೀವು ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ? ಸತ್ಯುಗದ ಸ್ವರಾಜ್ಯವನ್ನು ನೀವೀಗ ರಚನೆ ಮಾಡುತ್ತೀರಾ? ಇದಕ್ಕೆ ಶಿವಜ್ಞಾನ ಯಜ್ಞ ಎಂದು ಕರೆಯಿರಿ ಅಥವಾ ರುದ್ರಜ್ಞಾನ ಯಜ್ಞ ಎಂದು ಕರೆಯಿರಿ. ಸೋಮನಾಥನ ಮಂದಿರ ಕೂಡ ಪರಮಾತ್ಮ ಶಿವನ ಮಂದಿರ ಆಗಿದೆ. ಪರಮಾತ್ಮ ಶಿವ ತಂದೆಗೆ ಬಹಳಷ್ಟು ಹೆಸರಿದೆ. ಅಂದ ಮೇಲೆ ಪರಮಾತ್ಮ ಶಿವನ ಯಜ್ಞ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಪಾಠಶಾಲೆ ಎಂದು ಕರೆಯುವುದಿಲ್ಲ. ಪರಮಾತ್ಮ ತಂದೆ ರುದ್ರಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಯಜ್ಞಕ್ಕೆ ಪಾಠಶಾಲೆ ಎಂದು ಕರೆಯುವುದಿಲ್ಲ. ಬ್ರಾಹ್ಮಣರ ಮೂಲಕ ಯಜ್ಞವನ್ನು ರಚನೆ ಮಾಡಲಾಗುತ್ತದೆ. ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ನೀಡುವಂತವರು ದಾತ ಆದಂತಹ ಬೋಲಾನಾಥ ಶಿವ ಆಗಿದ್ದಾರೆ. ಶಿವ ಬೋಲಾನಾಥ ನಮ್ಮ ಭಂಡಾರವನ್ನು ತುಂಬಿ ಎಂದು ಬೋಲಾನಾಥ ಆದಂತಹ ಪರಮಾತ್ಮ ತಂದೆಗೆ ಹೇಳುತ್ತಾರೆ. ಪರಮಾತ್ಮ ಶಿವ ತಂದೆಗೆ ಶಿವ ಬೋಲಾನಾಥ ಭಂಡಾರಿ ಎಂದು ಕರೆಯುತ್ತಾರೆ. ಪರಮಾತ್ಮ ಶಿವ ತಂದೆ ಮುಗ್ಧ ತಂದೆಯಾಗಿದ್ದಾರೆ. ಎಲ್ಲರ ಭಂಡಾರವನ್ನು ತುಂಬುವಂತಹ ಬೋಲಾ ಭಂಡಾರಿ ಪರಮಾತ್ಮ ಶಿವ ತಂದೆ ಆಗಿದ್ದಾರೆ. ಈಗ ನೀವು ಬೋಲಾನಾಥ ಆದಂತಹ ಪರಮಾತ್ಮ ಶಿವನ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಬಾಪ್ತಾದ ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದಾರೆ. ಈ ಬ್ರಹ್ಮ ನಿಮ್ಮೆಲ್ಲರಿಗೂ ದೊಡ್ಡ ತಾಯಿಯಾಗಿದ್ದಾರೆ. ಆದರೂ ಕೂಡ ಮಾತೆಯರಿಗೆ ಪಾಲನೆಯನ್ನು ನೀಡುವುದಕ್ಕೋಸ್ಕರ ಮಮ್ಮಾರವರನ್ನು ನಿಮಿತ್ತ ಮಾಡಲಾಗುತ್ತದೆ. ಮಮ್ಮ ಈ ಜ್ಞಾನದಲ್ಲಿ ಎಲ್ಲರಿಗಿಂತ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗಿದ್ದಾರೆ. ಮಮ್ಮಾರವರ ಪಾತ್ರ ಈ ಜ್ಞಾನ ಮಾರ್ಗದಲ್ಲಿ ಮುಖ್ಯ ಪಾತ್ರ ಆಗಿದೆ. ಮಮ್ಮ ಜ್ಞಾನ ಜ್ಞಾನೇಶ್ವರಿ ಆಗಿದ್ದಾರೆ, ಜಗದಂಬೆ ಆಗಿದ್ದಾರೆ. ಮಹಾಲಕ್ಷ್ಮಿಗೆ ಜ್ಞಾನ ಜ್ಞಾನೇಶ್ವರಿ ಎಂದು ಕರೆಯುವುದಿಲ್ಲ. ಲಕ್ಷ್ಮಿ ಅಂದರೆ ಧನದ ದೇವಿ ಆಗಿದ್ದಾರೆ. ಹೇಳುತ್ತಾರೆ ಇವರ ಮನೆಯಲ್ಲಿ ಲಕ್ಷ್ಮಿ ಇದ್ದಾರೆ ಎಂದು, ಅಂದರೆ ಇವರ ಬಳಿ ಬಹಳಷ್ಟು ಸಂಪತ್ತಿದೆ ಎಂದು ಹೇಳುತ್ತಾರೆ. ಲಕ್ಷ್ಮಿಯಿಂದ ಸಂಪತ್ತನ್ನು ಬೇಡುತ್ತಿರುತ್ತಾರೆ. ಲಕ್ಷ್ಮಿ ನೀವು ನಮಗೆ ಸಂಪತ್ತನ್ನು ನೀಡಿ ಎಂದು ಲಕ್ಷ್ಮಿಯ ಮೂಲಕ ಸಂಪತ್ತನ್ನು ಬೇಡುತ್ತಿರುತ್ತಾರೆ. 12 ತಿಂಗಳು ಮುಗಿದ ತಕ್ಷಣ ಪುನಃ ಲಕ್ಷ್ಮಿಯನ್ನು ಆಹ್ವಾನ ಮಾಡುತ್ತಾರೆ. 12 ತಿಂಗಳಿಗೊಮ್ಮೆ ದೀಪಾವಳಿ ಬಂದ ತಕ್ಷಣ ಲಕ್ಷ್ಮಿಯನ್ನು ಆಹ್ವಾನ ಮಾಡುತ್ತಾರೆ. ಜಗದಂಬೆ ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಜಗದಂಬೆ ಬ್ರಹ್ಮನಿಗೆ ಮಗಳಾಗಿದ್ದಾರೆ. ಇವರಿಗೆ ಸರಸ್ವತಿ ಅನ್ನುವ ಹೆಸರಿದೆ. ಮಮ್ಮಾರವರಿಗೆ ಸರಸ್ವತಿ ಎಂದು ಕರೆಯಲಾಗುತ್ತದೆ. ಸರಸ್ವತಿ ಅನ್ನುವ ಒಂದೇ ಹೆಸರು ಸಾಕು. ಇಲ್ಲಿ ಮಮ್ಮ ಇದ್ದಾರೆ ಅಂದ ಮೇಲೆ ಮಮ್ಮಾರವರ ಮಕ್ಕಳಾದ ನೀವೂ ಕೂಡ ಇದ್ದೀರಾ. ನೀವೀಗ ಪರಮಾತ್ಮ ಶಿವತಂದೆಯ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದೀರಾ. ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ. ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಅವತರಿಸಾಗಿ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದಾರೆ. ಹೇಳುತ್ತಾರೆ ನಾನು ಪತಿತ ಶರ್ವದಲ್ಲೇ ಬರುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ನಾನು ಪತಿತ ಶರ್ವದಲ್ಲೇ ಬರುತ್ತೇನೆ. ಶಾಸ್ತ್ರದಲ್ಲಿ ಇಂತಹ ಯಾವ ಮಾತು ಇಲ್ಲ. ಈಗ ನಿಮಗೆ ಗೊತ್ತಿದೆ, ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನಾವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ನಾವೀಗ ಮುಳ್ಳಿನಿಂದ ಹೂವಾಗುತ್ತಿದ್ದೇವೆ. ಮೊದಲು ನಾವೇ ಶೂದ್ರರಾಗಿದ್ದೆವು.
ಮುಳ್ಳಾಗಿದ್ದೆವು. ಈಗ ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೇವೆ. ಬ್ರಾಹ್ಮಣರನ್ನು ಪರಮಾತ್ಮ ತಂದೆ ಹೂವನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ತೋಟದ ಮಾಲೀಕ ಆಗಿದ್ದಾರೆ. ನೀವೆಲ್ಲರೂ ನಂಬರ್ ವಾರಾಗಿ ತೋಟವನ್ನು ನೋಡಿಕೊಳ್ಳುವಂತವರಾಗಿದ್ದೀರಾ. ಯಾರು ಬಹಳ ಒಳ್ಳೆಯ ತೋಟವನ್ನು ನೋಡಿಕೊಳ್ಳುವ ಮಾಲೀಕರಾಗಿದ್ದಾರೋ ಅವರು ಅನ್ಯರನ್ನೂ ಕೂಡ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ಈಗ ನೀವು ದೈವಿ ವೃಕ್ಷದ ಕಸಿಯನ್ನು ಮಾಡುತ್ತಿದ್ದೀರಾ, ಆದರೆ ನೀವು ನಂಬರ್ ವಾರ್ ಆಗಿದ್ದೀರಾ. ಇದಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಈ ಜ್ಞಾನಕ್ಕೆ ಆಧ್ಯಾತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಈಶ್ವರ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಾರೆ. ಶಾಸ್ತ್ರ ಮುಂತಾದದ್ದನ್ನು ಮನುಷ್ಯರೇ ಓದಿ ಹೇಳುತ್ತಾರೆ. ಇದು ಆತ್ಮಿಕ ಜ್ಞಾನ ಆಗಿದೆ. ಸರ್ವಶ್ರೇಷ್ಠ ಆತ್ಮ ಆದಂತಹ ಪರಮಾತ್ಮ ತಂದೆ ಆತ್ಮರಿಗೆ ಆತ್ಮಿಕ ಜ್ಞಾನವನ್ನು ನೀಡುತ್ತಿದ್ದಾರೆ. ಈ ಸಮಯದಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನ ಯಾರಿಗೂ ಪ್ರಾಪ್ತಿಯಾಗಿಲ್ಲ. ಯಾವ ವ್ಯಕ್ತಿಯ ಮೂಲಕವೂ ರಚಯಿತ ಮತ್ತು ರಚನೆಯ ಜ್ಞಾನ ಯಾರಿಗೂ ಸಿಗಲು ಸಾಧ್ಯ ಇಲ್ಲ. ಜಗತ್ತಿನ ಜನ ಅಸತ್ಯವನ್ನು ಹೇಳುತ್ತಿರುತ್ತಾರೆ. ಇದು ಸುಳ್ಳಿನ ಜಗತ್ತಾಗಿದೆ. ಜಗತ್ತಿನ ತುಂಬಾ ಅಸತ್ಯವೇ ಅಸತ್ಯ ಇದೆ. ಮೊದಲಿನ ಕಾಲದಲ್ಲಿ ಅಸತ್ಯ ಆಭರಣಗಳು ಇರುತ್ತಿರಲಿಲ್ಲ. ಈಗ ಎಲ್ಲಾ ಆಭರಣಗಳು ಕೂಡ ಅಸತ್ಯ ಆಭರಣ ಆಗಿದೆ. ಈ ಸಮಯದಲ್ಲಿ ಎಷ್ಟೊಂದು ಅಸತ್ಯ ಆಭರಣಗಳನ್ನು ನಿರ್ಮಾಣ ಮಾಡುತ್ತಾರೆ. ಈಗ ಅಸತ್ಯವಾದಂತಹ ವಸ್ತುಗಳನ್ನು ಎಷ್ಟೊಂದು ತಯಾರು ಮಾಡುತ್ತಿದ್ದಾರೆ. ಸತ್ಯ ವಸ್ತು ಈ ಸಮಯದಲ್ಲಿ ಇಲ್ಲವೇ ಇಲ್ಲ. ಯಾವ ವಸ್ತುವೂ ಕೂಡ ಪ್ಯೂರ್ ಆಗಿ ಇರಲು ಜನ ಬಿಡುವುದೇ ಇಲ್ಲ. ಅಂದರೆ ಯಾವ ವಸ್ತುವನ್ನು ಶುದ್ಧವಾಗಿ ಇರಲು ಜನ ಬಿಡುವುದೇ ಇಲ್ಲ. ಎಲ್ಲಾ ವಸ್ತುವನ್ನು ಅಶುದ್ಧ ಮಾಡಿದ್ದಾರೆ. ಆವರಣ ಕೂಡ ಮೊದಲು ಶುದ್ಧ ಆಗಿತ್ತು, ಈಗ ಆವರಣ ಕೂಡ ಅಶುದ್ಧ ಆಗಿದೆ. ಅಂದರೆ ಅಸತ್ಯ ಆಗಿದೆ. ಇದು ಅಸತ್ಯದ ಜಗತ್ತಾಗಿದೆ. ರಾವಣನ ರಾಜ್ಯ ಆಗಿದೆ. ಸತ್ಯದ ಜಗತ್ತು ಅಂದರೆ ಸತ್ಯುಗ ಆಗಿದೆ. ರಾಮ ಸತ್ಯದ ಜಗತ್ತಾದ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಾರೆ. ರಾಮ ಸ್ಥಾಪನೆ ಮಾಡಿದಂತಹ ರಾಜ್ಯ ಸತ್ಯದ ಜಗತ್ತಾಗಿದೆ. ಈಗ ಪರಮಾತ್ಮ ಶಿವ ತಂದೆ ಈ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಇದು ಯಜ್ಞ ಕೂಡ ಹೌದು, ಇದು ಪಾಠಶಾಲೆ ಕೂಡ ಹೌದು, ಇದು ಮನೆ ಕೂಡ ಹೌದು. ನಿಮಗೆ ಗೊತ್ತಿದೆ, ನಮ್ಮ ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಾವೀಗ ಕುಳಿತಿದ್ದೇವೆ, ಮತ್ತು ನಮ್ಮ ತಂದೆಯಾದ ಪ್ರಜಾಪಿತ ಬ್ರಹ್ಮನ ಸಮ್ಮುಖದಲ್ಲಿ ನಾವೀಗ ಕುಳಿತಿದ್ದೇವೆ. ಎಲ್ಲಿಯವರೆಗೂ ನಾವು ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರೆಗೂ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಯಜ್ಞವನ್ನು ರಕ್ಷಣೆ ಮಾಡಲು ಸತ್ಯ ಬ್ರಾಹ್ಮಣರೇ ಬೇಕು. ವಿಕಾರಕ್ಕೆ ವಶ ಆಗುವಂತವರಿಗೆ ಬ್ರಾಹ್ಮಣರು ಎಂದು ಕರೆಯುವುದಿಲ್ಲ. ಯಾರು ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ತಮ್ಮ ಒಂದು ಕಾಲನ್ನು ರಾವಣನ ನೌಕೆಯಲ್ಲಿ ಇಡುತ್ತಾರೋ, ಇನ್ನೊಂದು ಕಾಲನ್ನು ರಾಮನ ನೌಕೆಯಲ್ಲಿ ಇಟ್ಟಿದ್ದಾರೋ, ಅವರ ಜೀವನದ ಪರಿಣಾಮ ಏನಾಗಬಹುದು? ಅವರ ಶರೀರ ಮಧ್ಯದಲ್ಲಿ ಕಟ್ಟಾಗುತ್ತದೆ. ಅಂದರೆ ಅವರು ಆ ಕಡೆ ಕೂಡ ಉಳಿದುಕೊಳ್ಳುವುದಿಲ್ಲ, ಈ ಕಡೆ ಕೂಡ ಉಳಿದುಕೊಳ್ಳುವುದಿಲ್ಲ. ಇಂತಹ ನಡತೆ ಉಳ್ಳಂತವರು ಪರಮಾತ್ಮ ತಂದೆಯ ಹೆಸರಿಗೆ ಕಳಂಕವನ್ನು ತರುತ್ತಾರೆ. ಹೇಳಲಾಗುತ್ತದೆ, ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿದ್ದಾರೆ, ಆದರೆ ಶೂದ್ರರು ಮಾಡುವಂತಹ ಕರ್ತವ್ಯವನ್ನು ಮಾಡುತ್ತಿದ್ದಾರೆ ಎಂದು. ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾದಂತಹ ನಾವು ಶೂದ್ರರು ಮಾಡುವಂತಹ ಕರ್ತವ್ಯವನ್ನು ಮಾಡಬಾರದು. ಪರಮಾತ್ಮ ತಂದೆ ಹೇಳುತ್ತಾರೆ, ಉದ್ಯೋಗ ವ್ಯವಹಾರವನ್ನು ಬಲೆ ಮಾಡಿ, ಆದರೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದರೆ ನಿಮ್ಮ ಸಂಪೂರ್ಣ ಜೀವನದ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿರುತ್ತದೆ. ಈಗ ನೀವು ಇಲ್ಲಿಗೆ ಬಂದಿರುವುದೇ ಈಶ್ವರ ತಂದೆಯ ಮೂಲಕ ಮತವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ. ಜಗತ್ತಿನಲ್ಲಿ ಅಸುರಿ ಮತ ಇದೆ. ನೀವೀಗ ಶ್ರೇಷ್ಠರಾಗುವುದಕ್ಕೋಸ್ಕರ ಶ್ರೀಮತವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಶ್ರೇಷ್ಠ ಮತವನ್ನೇ ನೀಡುತ್ತಾರೆ. ನಿಮಗೆ ಗೊತ್ತಿದೆ, ಈಗ ನಮಗೆ ಶ್ರೇಷ್ಠ ಮತ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತಾ ಇದೆ. ಮನುಷ್ಯರಿಂದ ದೇವತೆ ಆಗುವಂತಹ ಶ್ರೇಷ್ಠ ಮತವನ್ನು ಪರಮಾತ್ಮ ತಂದೆ ನಮಗೆ ನೀಡುತ್ತಿದ್ದಾರೆ. ಹೇಳುತ್ತಾರೆ, ನಾವೇ ಸೂರ್ಯವಂಶಿ ರಾಜ ಆಗುತ್ತೇವೆ ಎಂದು. ನೀವೀಗ ಹೇಳುತ್ತೀರಾ, ನಾವೇ ಸೂರ್ಯವಂಶಿ ರಾಜ ಆಗುತ್ತೇವೆ ಎಂದು. ಇದು ರಾಜಶ್ವ ಅಶ್ವಮೇಧ ಯಜ್ಞ ಆಗಿದೆ. ಪ್ರಜಾ ಅಶ್ವ ಅಶ್ವಮೇಧ ಯಜ್ಞ ಎಂದು ಈ ಯಜ್ಞಕ್ಕೆ ಕರೆಯುವುದಿಲ್ಲ. ನೀವೀಗ ರಾಜಾರಾಣಿ ಆಗುತ್ತೀರಾ. ಬಹಳಷ್ಟು ಜನ ಪ್ರಜೆಗಳಾಗುತ್ತಾರೆ. ಪ್ರಜೆಗಳು ಕೂಡ ಅವಶ್ಯವಾಗಿ ಬೇಕು, ಅವಶ್ಯವಾಗಿ ಪ್ರಜೆಗಳು ಕೂಡ ಇಲ್ಲಿ ತಯಾರಾಗಲೇಬೇಕು. ಹೇಗೆ ಮಮ್ಮ ಬಾಬಾ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ, ಮಕ್ಕಳು ಕೂಡ ಪುರುಷಾರ್ಥವನ್ನು ಮಾಡಿ ಮಮ್ಮ ಬಾಬಾರವರ ಸಮಾನ ಆಗಬೇಕು. ಮಮ್ಮ ಬಾಬಾ ಪುರುಷಾರ್ಥವನ್ನು ಮಾಡಿ ಲಕ್ಷ್ಮೀ ನಾರಾಯಣ ಆಗುತ್ತಿದ್ದಾರೆ. ಅಂದ ಮೇಲೆ ಮಕ್ಕಳಾದ ನಾವು ಕೂಡ ಪುರುಷಾರ್ಥವನ್ನು ಮಾಡಿ ಲಕ್ಷ್ಮೀ ನಾರಾಯಣ ಆಗಬೇಕು. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಆಗಬೇಕು. ನಾವು ಬ್ರಹ್ಮ ಕುಮಾರ್ ಕುಮಾರಿಯರು ಪರಮಾತ್ಮ ಶಿವನಿಗೆ ಮೊಮ್ಮಕ್ಕಳಾಗಿದ್ದೇವೆ. ಶಿವನಿಗೆ ಪ್ರಜಾಪಿತ ಎಂದು ಕರೆಯುವುದಿಲ್ಲ. ಪರಮಾತ್ಮ ಶಿವ ರಚಯಿತ ಆಗಿದ್ದಾರೆ. ದೇವಿ ದೇವತೆಗಳು ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ.
ಪರಮಾತ್ಮ ತಂದೆ ನಿಮ್ಮ ಕಾಯವನ್ನು ಕಲ್ಪವೃಕ್ಷದ ಸಮಾನ ಮಾಡುತ್ತಾರೆ. ಈಗ ನಿಮ್ಮ ಕಾಯ ಕಲ್ಪವೃಕ್ಷದ ಸಮಾನ ಆಗುತ್ತದೆ. ಈಗ ಎಲ್ಲವೂ ಪರಿವರ್ತನೆ ಆಗುತ್ತದೆ. ಸತ್ಯುಗದಲ್ಲಿ ಎಲ್ಲವೂ ಹೊಸದೇ ಇರುತ್ತದೆ. ಈಗ ನಿಮ್ಮ ಆತ್ಮ ಕಪ್ಪಾಗಿದೆ. ಪರಮಾತ್ಮ ತಂದೆ ಕಪ್ಪಾಗಿರುವ ಆತ್ಮವನ್ನು ಸುಂದರ ಆತ್ಮವನ್ನಾಗಿ ಮಾಡುತ್ತಾರೆ, ಪವಿತ್ರ ಆತ್ಮವನ್ನಾಗಿ ಮಾಡುತ್ತಾರೆ. ಯಾವಾಗ ನೀವು ಸಂಪೂರ್ಣ ಪವಿತ್ರರಾಗುತ್ತೀರೋ ನಂತರ ನಿಮ್ಮ ಈ ಹಳೆಯ ಶರೀರ ಇರುವುದಿಲ್ಲ. ಆದ್ದರಿಂದ ಈ ಬಿದಿರಿನ ಕಾಡಿಗೆ ಬೆಂಕಿ ಹತ್ತುತ್ತದೆ. ಈ ಬಿದಿರಿನ ಕಾಡಿಗೆ ಬೆಂಕಿ ಹತ್ತಿದಾಗ ಈ ಸಂಪೂರ್ಣ ಕಲಿಯುಗವೇ ವಿನಾಶ ಆಗುತ್ತದೆ. ಇದು ಬೇಹದ್ದಿನ ಮಾತಾಗಿದೆ. ಇದು ಬೇಹದ್ದಿನ ಐಲ್ಯಾಂಡ್ ಆಗಿದೆ. ಜಗತ್ತಿನಲ್ಲಿ ಇರುವಂತದ್ದು ಹದ್ದಿನ ಐಲ್ಯಾಂಡ್. ಪರಮಾತ್ಮ ತಂದೆ ಹೇಳುತ್ತಿರುವಂತದ್ದು ಬೇಹದ್ದಿನ ದ್ವೀಪ ಜಗತ್ತಿನಲ್ಲಿ ಇರುವಂತದ್ದು ಹದ್ದಿನ ದ್ವೀಪ. ಎಷ್ಟೊಂದು ಭಾಷೆ ಜಗತ್ತಿನಲ್ಲಿ ಇದೆ. ಎಷ್ಟು ಭಾಷೆ ಜಗತ್ತಿನಲ್ಲಿ ಇದೆಯೋ ಅಷ್ಟು ಭಾಷೆಯಲ್ಲಿ ಅಷ್ಟೊಂದು ಹೆಸರನ್ನು ದ್ವೀಪಕ್ಕೆ ಇಟ್ಟಿದ್ದಾರೆ. ಅನೇಕ ದ್ವೀಪಗಳಿದೆ, ಆದರೆ ಈ ಇಡೀ ಸೃಷ್ಟಿಯೇ ಒಂದು ದ್ವೀಪ ಆಗಿದೆ. ಇಡೀ ಜಗತ್ತೇ ರಾವಣನ ರಾಜ್ಯ ಆಗಿದೆ. ಗೀತೆಯಲ್ಲೂ ಕೂಡ ನೀವು ಕೇಳಿದಿರಿ ಇಂದು ಮನುಷ್ಯನ ಪರಿಸ್ಥಿತಿ ಏನಾಗಿದೆ ಎಂದು. ಈ ಸಮಯದ ಮನುಷ್ಯರು ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಾರೆ, ಆದರೆ ಸತ್ಯುಗದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಸಾಯಿಸುವುದಿಲ್ಲ. ಸತ್ಯುಗದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಹೊಡೆಯುವುದಿಲ್ಲ. ಸತ್ಯುಗದಲ್ಲಿ ರಾಜ ರಾಮನ ಸಮಾನ ಆಗಿರುತ್ತಾರೆ. ಅಂದ ಮೇಲೆ ಸತ್ಯುಗದ ಪ್ರಜೆಗಳು ಕೂಡ ರಾಮನ ಸಮಾನ ಆಗಿರುತ್ತಾರೆ. ಹೇಳಲಾಗುತ್ತದೆ ಸತ್ಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ ಎಂದು. ದುಃಖವನ್ನು ನೀಡುವುದು ಕೂಡ ಪಾಪ ಆಗಿದೆ. ಯಾರಿಗಾದರೂ ನಾವು ದುಃಖವನ್ನು ಕೊಟ್ಟರೆ ನಾವು ಪಾಪವನ್ನು ಮಾಡಿದಂತೆ. ಸತ್ಯುಗದಲ್ಲಿ ರಾವಣ ಹನುಮಂತ ಮುಂತಾದವರು ಎಲ್ಲಿಂದ ಬರಲು ಸಾಧ್ಯ? ನೀವೀಗ ಎಲ್ಲರಿಗೂ ಹೇಳಬಹುದು. ಮೊದಲನೇ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಗೆ ನೀವು ತಂದೆ ಎಂದು ಕರೆಯುತ್ತೀರಾ? ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ. ಅಂದ ಮೇಲೆ ತಂದೆಯಾದಂತಹ ಪರಮಾತ್ಮ ಎಲ್ಲರಲ್ಲೂ ವ್ಯಾಪಕ ಆಗಿ ಸರ್ವವ್ಯಾಪಿ ಆಗಲು ಹೇಗೆ ಸಾಧ್ಯ? ಪರಮಾತ್ಮ ತಂದೆ ಎಲ್ಲರಲ್ಲೂ ಇದ್ದಿದ್ದರೆ ಎಲ್ಲರೂ ತಂದೆಯಾಗಿ ಬಿಡುತ್ತಿದ್ದರು. ಆಗ ವಿಶ್ವ ಪಿತೃತ್ವ ಆಗುತ್ತಿತ್ತು. ಎಲ್ಲರೂ ತಂದೆಯಾಗಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನೀವು ಎಲ್ಲರಿಗೂ ಈ ಮಾತನ್ನು ತಿಳಿಸಬೇಕು. ಅರ್ಧ ಕಲ್ಪದಿಂದ ನೀವು ಅಸತ್ಯ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರಾ. ಈಗ ಸತ್ಯದ ಜಗತ್ತಿಗೋಸ್ಕರ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು. ಜಗತ್ತಿನ ಜನ ಶಾಸ್ತ್ರ ಮುಂತಾದದನ್ನು ಓದಿ ಹೇಳುವುದೇ ಸಂಪಾದನೆಗೋಸ್ಕರ. ಪರಮಾತ್ಮ ಶಿವತಂದೆ ಎಂದು ಯಾವ ಶಾಸ್ತ್ರವನ್ನು ಓದಿಲ್ಲ. ಪರಮಾತ್ಮ ತಂದೆ ಸ್ವಯಂ ಜ್ಞಾನದ ಸಾಗರ ಆಗಿದ್ದಾರೆ, ನಾಲೆಜ್ ಫುಲ್ ಆಗಿದ್ದಾರೆ. ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ. ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ನಾವು ಸತ್ಯ ಸಂಪಾದನೆಯನ್ನು ಮಾಡಿಕೊಂಡು ಸತ್ಯದ ಜಗತ್ತಿಗೆ ಹೋಗುತ್ತೇವೆ. ಸತ್ಯದ ಜಗತ್ತಿಗೋಸ್ಕರ ಪರಮಾತ್ಮ ತಂದೆಯ ಮೂಲಕ ನಾವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಈಗ ಅಸತ್ಯ ಸಂಪಾದನೆಯ ವಿನಾಶ ಆಗುತ್ತದೆ. ಅಂದರೆ ಈಗ ಈ ಅಸತ್ಯ ಜಗತ್ತಿನ ವಿನಾಶ ಆಗುತ್ತದೆ. ದೇಹ ಸಹಿತ ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳ ವಿನಾಶ ಆಗಲೇಬೇಕು. ನಮ್ಮ ದೇಹದ ವಿನಾಶ ಕೂಡ ಆಗುತ್ತದೆ, ಇಡೀ ಜಗತ್ತಿನ ವಿನಾಶ ಕೂಡ ಆಗುತ್ತದೆ. ನೀವೆಲ್ಲರೂ ನೋಡುತ್ತೀರಾ ಹೇಗೆ ಯುದ್ಧ ಪ್ರಾರಂಭ ಆಗುತ್ತದೆ ಎಂದು. ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಎಲ್ಲರೂ ಸೇರಿ ಒಂದಾಗಿ ಏಕತೆಯಿಂದ ಇರಬೇಕು ಎಂದು. ಆದರೆ ಪರಸ್ಪರರ ಮಧ್ಯದಲ್ಲಿ ಎಷ್ಟೊಂದು ಭಿನ್ನ ಮತ ಇದೆ. ಮನುಷ್ಯರು ಏಕತೆಯಿಂದ ಇರಬೇಕು, ಒಂದಾಗಿ ಇರಬೇಕು ಎಂದು ಬಯಸಿದರೂ ಕೂಡ ಪರಸ್ಪರರ ಮಧ್ಯದಲ್ಲಿ ಎಷ್ಟೊಂದು ಘರ್ಷಣೆ ಭಿನ್ನ ಮತ ಜಾಸ್ತಿ ಆಗುತ್ತಾ ಹೋಗುತ್ತದೆ. ನರ ಬಯಸುವುದೇ ಒಂದು, ಆದರೆ ಆಗುವುದೇ ಇನ್ನೊಂದು. ಮನುಷ್ಯರ ಪ್ಲಾನ್ ಎಲ್ಲರ ವಿನಾಶವನ್ನು ಮಾಡುವ ಪ್ಲಾನ್ ಆಗಿದೆ. ಜಗತ್ತಿನ ಜನರ ಪ್ಲಾನ್ ಎಲ್ಲರ ವಿನಾಶಕ್ಕೋಸ್ಕರ ಆಗಿದೆ. ಈಶ್ವರನ ಪ್ಲಾನ್ ಏನಾಗಿದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ಬಂದಿರುವುದೇ ಅಸತ್ಯದ ಜಗತ್ತನ್ನು ಸತ್ಯದ ಜಗತ್ತನ್ನಾಗಿ ಮಾಡುವುದಕ್ಕೋಸ್ಕರ, ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಸತ್ಯ ತಂದೆಯ ಮೂಲಕ ನೀವೀಗ ಸತ್ಯವಂತರಾಗುತ್ತೀರಾ ಮತ್ತು ರಾವಣನ ಮೂಲಕ ನೀವು ಅಸತ್ಯವಂತರಾಗುತ್ತೀರಾ. ಪರಮಾತ್ಮ ತಂದೆ ಸತ್ಯ ಜ್ಞಾನವನ್ನು ನೀಡುತ್ತಾರೆ. ಬ್ರಾಹ್ಮಣರಾದ ನೀವು ಕೈಯನ್ನು ತುಂಬಿಕೊಂಡು ವಾಪಸ್ ಮನೆಗೆ ಹೋಗುತ್ತೀರಾ? ಬ್ರಾಹ್ಮಣ ಆತ್ಮರಾದ ನೀವು ಕೈಯನ್ನು ತುಂಬಿಕೊಂಡು ಹೋಗುತ್ತೀರಾ? ವಾಪಸ್ ಮನೆಗೆ ಹೋಗುವಾಗ ನಿಮ್ಮ ಕೈ ತುಂಬಿರುತ್ತದೆ. ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಶೂದ್ರರು ಖಾಲಿ ಕೈಯಲ್ಲಿ ಹೋಗುತ್ತಾರೆ. ನಿಮಗೆ ಗೊತ್ತಿದೆ ನಾವೇ ಈಗ ಪುನಃ ದೇವಿ ದೇವತೆ ಆಗುತ್ತೇವೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕೇವಲ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿರಿ ಮತ್ತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಪರಮಾತ್ಮ ತಂದೆಯ ನೆನಪನ್ನು ನೀವೇಕೆ ಮರೆಯುತ್ತೀರಾ? ಯಾವ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಅಂತಹ ತಂದೆಯನ್ನೇ ನೀವು ಮರೆತು ಬಿಡುತ್ತೀರಾ? ಇದು ಹೊಸ ಮಾತಾಗಿದೆ. ಈ ಜ್ಞಾನ ಮಾರ್ಗದಲ್ಲಿ ನೀವು ಆತ್ಮ ಅಭಿಮಾನಿ ಆಗಬೇಕು. ಆತ್ಮ ಅವಿನಾಶಿಯಾಗಿದೆ. ಒಂದು ಶರೀರವನ್ನು ಬಿಟ್ಟು ಆತ್ಮ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ,
ಆತ್ಮ ಅಭಿಮಾನಿಯಾಗಿ, ಏಕೆಂದರೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು. ದೇಹದ ಅಭಿಮಾನವನ್ನು ತ್ಯಾಗ ಮಾಡಿ. ಇದು 84ನೇ ಜನ್ಮದ ಸೆವೆದು ಹೋದಂತಹ ಹಳೆಯ ಚಪ್ಪಲ್ಲಾಗಿದೆ. ಅಂದರೆ ಈ ಶರೀರ 84ನೇ ಜನ್ಮದ ಸೆವೆದು ಹೋದಂತಹ ಹಳೆಯ ಶರೀರ ಆಗಿದೆ. ಬಟ್ಟೆಯನ್ನು ಹಾಕಿಕೊಳ್ಳುತ್ತಾ ಬಟ್ಟೆ ಸವೆದು ಹೋಗುತ್ತದೆ. ಅದೇ ರೀತಿ ಈ ಹಳೆಯ ಶರೀರ ಕೂಡ ಈಗ ಸವೆದು ಹೋಗಿದೆ. ನಮ್ಮ ಹಳೆಯ ಶರೀರ ಅನ್ನುವ ಚಪ್ಪಲ್ ಈಗ ಸವೆದು ಹೋಗಿದೆ. ಈಗ ನೀವು ಈ ಹಳೆಯ ಶರೀರವನ್ನು ತ್ಯಾಗ ಮಾಡಬೇಕು. ಕಾಮಚಿತ್ತೆಯಿಂದ ನೀವೀಗ ಕೆಳಗಡೆ ಇಳಿದು ಜ್ಞಾನ ಚಿತ್ತೆಯ ಮೇಲೆ ಕುಳಿತುಕೊಳ್ಳಿ. ಅನೇಕ ಮಕ್ಕಳು ವಿಕಾರ ಇಲ್ಲದೆ ಇರಲು ಸಾಧ್ಯ ಇಲ್ಲ ಎಂದು ಹೇಳುತ್ತಾರೆ. ಅನೇಕ ಮಕ್ಕಳಿಗೆ ವಿಕಾರವನ್ನು ತ್ಯಾಗ ಮಾಡಿ ಇರಲು ಸಾಧ್ಯ ಆಗುವುದಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ದ್ವಾಪರ ಯುಗದಿಂದ ಈ ವಿಕಾರದ ಕಾರಣ ನೀವು ಮಹಾನ್ ರೋಗಿಗಳಾಗಿದ್ದೀರಾ. ಈಗ ಈ ವಿಕಾರವನ್ನು ನೀವು ಗೆಲ್ಲಬೇಕು. ಕಾಮ ವಿಕಾರಕ್ಕೆ ವಶ ಆಗಬೇಡಿ. ನಿಮ್ಮ ಈ ಶರೀರ ಅಪವಿತ್ರ ಶರೀರ ಆಗಿದೆ, ಪತಿತ ಶರೀರ ಆಗಿದೆ. ನೀವೀಗ ಪವಿತ್ರರಾಗಿ, ಪಾವನಾಗಿ. ಜಗತ್ತಿನಲ್ಲಿರುವಂತವರೆಲ್ಲ ವಿಕಾರದಿಂದಲೇ ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಈ ವಿಕಾರ ಇರುವುದೇ ಇಲ್ಲ. ಸತ್ಯುಗ ಮತ್ತು ತ್ರೇತಾಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಈ ವಿಕಾರ ಇರುವುದಿಲ್ಲ. ಒಂದು ವೇಳೆ ಸತ್ಯುಗ ತ್ರೇತಾಯುಗದಲ್ಲೂ ವಿಕಾರ ಇದ್ದಿದ್ದರೆ ಅದಕ್ಕೆ ಸ್ವರ್ಗ, ಇದಕ್ಕೆ ನರಕ ಎಂದು ಹೇಗೆ ಕರೆಯಲು ಸಾಧ್ಯ ಆಗುತ್ತಿತ್ತು? ಪರಮಾತ್ಮ ತಂದೆ ಹೇಳುತ್ತಾರೆ, ಶಾಸ್ತ್ರದಲ್ಲಿ ಯಾವ ಗುರಿ ಉದ್ದೇಶವೂ ಇಲ್ಲ. ಇಲ್ಲಿ ಗುರಿ ಉದ್ದೇಶ ಇದೆ. ಈಗ ನೀವು ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ. ಪರಮಾತ್ಮ ತಂದೆ ಹೇಳುತ್ತಾರೆ, ಇಲ್ಲಿಯವರೆಗೂ ನೀವು ಎಷ್ಟೆಲ್ಲಾ ಶಿಕ್ಷಣವನ್ನು ಕಲಿತಿದ್ದೀರೋ, ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆತು ಬಿಡಿ. ಏಕೆಂದರೆ ಈ ಜಗತ್ತಿನ ಶಿಕ್ಷಣದಲ್ಲಿ ಯಾವ ಸಾರವೂ ಇಲ್ಲ. ಇಲ್ಲಿಯವರೆಗೂ ನೀವು ಏನೆಲ್ಲವನ್ನು ಓದಿದ್ದೀರೋ ಅದರಲ್ಲಿ ಯಾವ ಸಾರವೂ ಇಲ್ಲ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಈಗ ಒಂದು ಬಾರಿ ಮಾತ್ರ ನೀವು ಏರುವ ಕಲೆಗೆ ಹೋಗುತ್ತೀರಾ. ನಂತರ ಎಲ್ಲಾ ಯುಗದಲ್ಲೂ ಇಳಿಯುವ ಕಲೆಯಲ್ಲಿ ಬರುತ್ತೀರಾ. ಯಾರು ಎಷ್ಟೇ ತಲೆಯನ್ನು ಚಚ್ಚಿಕೊಂಡರೂ ಕೂಡ ಎಲ್ಲರೂ ಕೆಳಗಡೆ ಇಳಿಯಲೇಬೇಕು, ಪತಿತರಾಗಲೇಬೇಕು. ಇದು ಚೀಚಿ ಜಗತ್ತಾಗಿದೆ. ಮಕ್ಕಳಿಗೆ ಗೊತ್ತಿದೆ, ನಮ್ಮ ಭಾರತ ಸ್ವರ್ಗ ಆಗಿತ್ತು, ಈಗ ಭಾರತ ನರಕ ಆಗಿದೆ. ಮೊದಲು ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಈಗ ಆ ದೇವತಾ ಧರ್ಮ ಇಲ್ಲ. ಈಗ ಪುನಃ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಾ ಇದೆ. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ನೀವೀಗ ಹೇಳುತ್ತೀರಾ, ನಾವು ಪುನಃ ನಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ಎಂದು. ರಾಜ್ಯವನ್ನು ಪಡೆದುಕೊಂಡ ನಂತರ ಈ ಜ್ಞಾನ ಮಾಯಾಗಿ ಬಿಡುತ್ತದೆ. ಈ ಜ್ಞಾನ ಪತಿತರಿಗೆ ಮಾತ್ರ ಪ್ರಾಪ್ತಿಯಾಗುತ್ತದೆ. ಪಾವನ ಆಗುವುದಕ್ಕೋಸ್ಕರ ಪತಿತ ಆತ್ಮರಾದ ನಮಗೆ ಪರಮಾತ್ಮ ತಂದೆ ಈ ಜ್ಞಾನವನ್ನು ನೀಡುತ್ತಿದ್ದಾರೆ. ನಂತರ ಪಾವನ ಜಗತ್ತಿನಲ್ಲಿ ಜ್ಞಾನದ ಅವಶ್ಯಕತೆ ಏನಿರುತ್ತದೆ? ಪಾವನ ಜಗತ್ತಿನಲ್ಲಿ ಈ ಜ್ಞಾನ ಇರುತ್ತದೆ ಏನು? ಪಾವನ ಜಗತ್ತಿನಲ್ಲಿ ಈ ಜ್ಞಾನ ಇರುವುದಿಲ್ಲ. ಲಕ್ಷ್ಮೀನಾರಾಯಣರು ಎಷ್ಟು ವರ್ಷದವರೆಗೆ ರಾಜ್ಯವನ್ನು ಆಳಿದರು ಅನ್ನುವುದು ಈಗ ನಿಮಗೆ ಗೊತ್ತಿದೆ. ನೀವೀಗ ಹೇಳುತ್ತೀರಾ, ಬಾಬಾ 5000 ವರ್ಷದ ನಂತರ ಪುನಃ ನಾವು ನಿಮ್ಮ ಬಳಿ ಬಂದಿದ್ದೇವೆ ನಿಮ್ಮಿಂದ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಎಂದು. ಆತ್ಮರಾದ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಜಗತ್ತಿನ ಜನ ಒಂದು ಉದಾಹರಣೆಯನ್ನು ಹೇಳುತ್ತಾರೆ. ಒಬ್ಬ ವ್ಯಕ್ತಿ ನಾನು ಕೋಣ ಆಗಿದ್ದೇನೆ ಎಂದು ಹೇಳಲು ಪ್ರಾರಂಭ ಮಾಡಿದ. ಅವನಿಗೆ ತಾನು ಕೋಣ ಎಂದು ಬುದ್ಧಿಯಲ್ಲಿ ನಿಶ್ಚಯ ಕುಳಿತುಕೊಂಡು ಬಿಟ್ಟಿತು. ನಂತರ ಮನೆಯಿಂದ ಹೊರಗಡೆ ಬಾ ಎಂದು ಅವನ ಗುರು ಅವನನ್ನು ಕರೆದಾಗ ಆ ವ್ಯಕ್ತಿ ಹೇಳಿದ, ಗುರುಗಳೇ, ಈ ಕಿಟಕಿಯಿಂದ ನಾನು ಹೇಗೆ ಬರಲಿ? ನಾನು ಕೋಣ ಆಗಿದ್ದೇನೆ. ನಾನು ಎಷ್ಟು ದೊಡ್ಡ ಸೈಜ್ ನಲ್ಲಿ ಇದ್ದೇನೆ? ಈ ಕಿಟಕಿಯಿಂದ ಹೊರಗಡೆ ಬರಲು ಸಾಧ್ಯ ಇಲ್ಲ ಎಂದು ಆ ವ್ಯಕ್ತಿ ಹೇಳಿದ. ಈ ಮಾತು ನಿಮಗೋಸ್ಕರ ಇರುವಂತಹ ಮಾತಾಗಿದೆ. ಇದು ನಿಮ್ಮ ಮಾತಾಗಿದೆ. ಈಗ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅನ್ನುವ ನಿಶ್ಚಯ ನಿಮಗಿದೆ. ನಾನು ಪರಮಾತ್ಮ ತಂದೆಗೆ ಮಗು ಅನ್ನುವ ನಿಶ್ಚಯದಲ್ಲಿ ನೀವೀಗ ಸ್ಥಿತಾಗಿದ್ದೀರಾ. ಯಾರಾದರೂ ನಾನು ಚತುರ್ಭುಜ ಸ್ವರೂಪ ಆಗಿದ್ದೇನೆ ಎಂದು ಹೇಳಿಕೊಂಡ ತಕ್ಷಣ ಅವರು ಚತುರ್ಭುಜ ವಿಷ್ಣು ಆಗಲು ಸಾಧ್ಯ ಇಲ್ಲ. ನಮ್ಮನ್ನು ಚತುರ್ಭುಜ ವಿಷ್ಣುವನ್ನಾಗಿ ಮಾಡುವಂತವರು ಕೂಡ ಬೇಕು ತಾನೆ. ಈಗ ನರನಿಂದ ನಾರಾಯಣ ಆಗುವಂತಹ ಜ್ಞಾನವನ್ನು ನೀವು ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಳ್ಳುತ್ತಿದ್ದೀರಾ. ಇದು ನರನಿಂದ ನಾರಾಯಣ ಆಗುವಂತಹ ಜ್ಞಾನ ಆಗಿದೆ. ಅಂದ ಮೇಲೆ ಈ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಜ್ಞಾನವನ್ನು ಧಾರಣೆ ಮಾಡಿಸಿದರೆ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಯಾರು ನರನಿಂದ ನಾರಾಯಣ ಆಗುವ ಈ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಧಾರಣೆ ಮಾಡಿಸುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಸ್ಟೂಡೆಂಟ್ ಎಂದೂ ಕೂಡ ಶಿಕ್ಷಣವನ್ನು ಕಲಿಯಲು ನನಗೆ ಸಮಯವೇ ಇಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ಶಿಕ್ಷಣವನ್ನು ಕಲಿಯಲು ನಿಮಗೆ ಸಮಯ ಇರದೇ ಇದ್ದರೆ ಹೋಗಿ ನಿಮ್ಮ ಮನೆಯಲ್ಲಿ ಕುಳಿತುಕೊಳ್ಳಿ ಎಂದು. ಶಿಕ್ಷಣವನ್ನು ಕಲಿಯದೇ ಇದ್ದರೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ನೀವು ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೀರಾ.
ಈಶ್ವರನಿಗೆ ವಿದ್ಯಾರ್ಥಿಗಳಾದ ನೀವು ಶಿಕ್ಷಣವನ್ನು ಕಲಿಯಲು ಸಮಯ ಇಲ್ಲ ಎಂದು ಏಕೆ ಹೇಳುತ್ತೀರಾ? ಈಶ್ವರ ತಂದೆಗೆ ಮಕ್ಕಳಾಗಿ ಪುನಃ ಈಶ್ವರ ತಂದೆಗೆ ಡೈವರ್ಸ್ ಅನ್ನು ಕೊಡುತ್ತೀರಾ? ಯಾರು ಈಶ್ವರನಿಗೆ ಮಕ್ಕಳಾಗಿ ಈಶ್ವರ ತಂದೆಗೆ ಡೈವರ್ಸ್ ಅನ್ನು ಕೊಡುತ್ತಾರೋ ಅಂತವರನ್ನು ನೋಡಿ ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಮಹಾನ್ ಮೂರ್ಖರಾಗಿದ್ದೀರಾ. ಒಂದು ಗಳಿಗೆ ಅರ್ಧ ಗಳಿಗೆ ಪರಮಾತ್ಮನ ಜ್ಞಾನವನ್ನು ಕೇಳಲು ನಿಮಗೆ ಸಮಯ ಇಲ್ಲ. ಏನು ಒಳ್ಳೆಯದು, ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಒಂದು ಗಳಿಗೆ ಅರ್ಧ ಗಳಿಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಪರಮಾತ್ಮ ತಂದೆ ನಿಮ್ಮ ತಲೆಯ ಮೇಲೆ ಯಾವ ಹೊರೆಯನ್ನೂ ಹೊರಿಸುತ್ತಿಲ್ಲ. ಕೇವಲ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ತಂದೆಯನ್ನು ನೆನಪು ಮಾಡಿ ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಅನ್ಯರ ಕಲ್ಯಾಣವನ್ನು ಮಾಡದೇ ಇದ್ದರೂ ಕೂಡ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಿ. ದಯಾರುದಯಾಗಿ ಎಷ್ಟು ಅನ್ಯರ ಕಲ್ಯಾಣವನ್ನು ಮಾಡುತ್ತೀರೋ ಅಷ್ಟು ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಇದು ಬಹಳ ದೊಡ್ಡ ಸಂಪಾದನೆ ಆಗಿದೆ. ಯಾರ ಬಳಿ ಬಹಳಷ್ಟು ಹಣ ಸಂಪತ್ತು ಇರುತ್ತದೆಯೋ ಅವರು ಹೇಳುತ್ತಾರೆ, ಜ್ಞಾನವನ್ನು ಕೇಳಲು ನಮಗೆ ಸಮಯ ಇಲ್ಲ ಎಂದು. ಶ್ರೀಮಂತರು ಸತ್ಯುಗದಲ್ಲಿ ಬಡವರಾಗುತ್ತಾರೆ. ಈ ಸಮಯದಲ್ಲಿ ಯಾರು ಶ್ರೀಮಂತರಾಗಿದ್ದಾರೋ ಅವರು ಸತ್ಯುಗದಲ್ಲಿ ಬಡವರಾಗಲೇಬೇಕು ಮತ್ತು ಈಗ ಯಾರು ಬಡವರಾಗಿದ್ದಾರೋ ಅವರು ಸತ್ಯುಗದಲ್ಲಿ ಶ್ರೀಮಂತರಾಗಲೇಬೇಕು. ಜಾಸ್ತಿ ಮಾತೇರೇ ಅಳುತ್ತಾರೆ, ಎಲ್ಲರಿಗಿಂತ ಜಾಸ್ತಿ ಅಳುವಂತವರು ಮಾತೇರಾಗಿದ್ದಾರೆ. ಅಂದ ಮೇಲೆ ಅಳುವಂತಹ ಮಾತೆಯರನ್ನು ನಗುವಂತವರನ್ನಾಗಿ ಮಾಡಬೇಕಾಗಿದೆ. ನಿರಂತರ ನೆನಪಿನ ಯಾತ್ರೆಯಲ್ಲಿ ನೀವೀಗ ಇರಬೇಕು. ಮಧುಬನದಲ್ಲಿ ಬಹಳಷ್ಟು ಶಾಂತಿ ಇದೆ. ಅಂದ ಮೇಲೆ ಮಧುಬನದಲ್ಲಿ ನೀವು ಬಹಳ ಚೆನ್ನಾಗಿ ಸಂಪಾದನೆಯನ್ನು ಮಾಡಿಕೊಳ್ಳಬಹುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್. ಸತ್ಯದ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು. ಆತ್ಮ ಅಭಿಮಾನಿಯಾಗಿರಬೇಕು. ಸವೆದು ಹೋದಂತಹ ಈ ಹಳೆಯ ಚಪ್ಪಲ್ನ ಅಭಿಮಾನವನ್ನು ತ್ಯಾಗ ಮಾಡಬೇಕು. ಸವೆದು ಹೋದಂತಹ ಹಳೆಯ ಶರೀರ ಅನ್ನುವ ಚಪ್ಪಲ್ನ ಅಭಿಮಾನವನ್ನು ತ್ಯಾಗ ಮಾಡಬೇಕು. ಸೆಕೆಂಡ್ ಪಾಯಿಂಟ್. ದಯಾರುದಯಿಗಳಾಗಿ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಬೇಕು. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ಇಂದಿನ ವರದಾನ ಆಗಿದೆ. ಶುಭ ಭಾವನೆಯಿಂದ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಪವಿತ್ರ ಹಂಸಗಳಾಗಿ ಯಾರು ನಕಾರಾತ್ಮಕವನ್ನು ತ್ಯಾಗ ಮಾಡಿ ಸಕಾರಾತ್ಮಕವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರಿಗೆ ಪವಿತ್ರ ಹಂಸ ಎಂದು ಕರೆಯಲಾಗುತ್ತದೆ. ಕೆಟ್ಟದ್ದನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು, ಕೆಟ್ಟದ್ದನ್ನು ಕೇಳಿದರೂ ಕೂಡ ಕೇಳದಂತೆ ಇರಬೇಕು. ಅಂದರೆ ನಕಾರಾತ್ಮಕವನ್ನು ನೋಡಿದರೂ ನೋಡದಂತೆ ಇರಬೇಕು, ಕೇಳಿದರೂ ಕೇಳದಂತೆ ಇರಬೇಕು. ನಕಾರಾತ್ಮಕ ಅಂದರೆ ವ್ಯರ್ಥ ಮಾತು. ವ್ಯರ್ಥ ಮಾತನ್ನು ನಾವೀಗ ಮಾತನಾಡಬಾರದು. ವ್ಯರ್ಥ ಕಾರ್ಯವನ್ನು ನಾವೀಗ ಮಾಡಬಾರದು. ವ್ಯರ್ಥ ಮಾತನ್ನು ನಾವೀಗ ಕೇಳಬಾರದು. ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಆತ್ಮದ ಬಗ್ಗೆ ಶುಭ ಭಾವನೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಶುಭ ಭಾವನೆ ಕೆಟ್ಟ ಮಾತನ್ನು ಕೂಡ ಒಳ್ಳೆಯ ಮಾತನ್ನಾಗಿ ಪರಿವರ್ತನೆ ಮಾಡುತ್ತದೆ. ಶುಭ ಭಾವನೆ ಉಲ್ಟಾ ಮಾತನ್ನು ಕೂಡ ಸರಿಯಾದ ಮಾತನ್ನಾಗಿ ಮಾಡಿ ಪರಿವರ್ತನೆ ಮಾಡುತ್ತದೆ. ಆದ್ದರಿಂದ ನಮ್ಮ ಸಮ್ಮುಖದಲ್ಲಿರುವಂತವರು ಎಂತವರು ಬೇಕಾದರೂ ಆಗಿರಲಿ, ಯಾರು ಹೇಗೆ ಬೇಕಾದರೂ ಇರಲಿ, ಆದರೆ ಎಲ್ಲರ ಬಗ್ಗೆಯೂ ನಿಮಗೆ ಶುಭ ಭಾವನೆ ಇರಬೇಕು. ಎಲ್ಲರನ್ನು ಶುಭ ಭಾವನೆಯ ದೃಷ್ಟಿಯಿಂದನೇ ನೋಡಿ. ಎಲ್ಲರಿಗೂ ಶುಭ ಭಾವನೆಯನ್ನೇ ನೀಡಿ. ಶುಭ ಭಾವನೆ ಕಲ್ಲನ್ನು ಕೂಡ ನೀರನ್ನಾಗಿ ಮಾಡುತ್ತದೆ. ಶುಭ ಭಾವನೆ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುತ್ತದೆ. ಇಂದಿನ ಶ್ಲೋಗನ್ ಆಗಿದೆ. ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಬೇಕು ಅಂದರೆ ಶಾಂತ ಸ್ವರೂಪ ಆತ್ಮ ನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ನಾನು ಆತ್ಮ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಆತ್ಮನಾದ ನನ್ನಲ್ಲಿ ಅಪಾರ ಶಾಂತಿ ಇದೆ ಎಂದು ಶಾಂತಿಯ ಅನುಭವದಲ್ಲಿ ಸ್ಥಿತಾದಾಗ ಆತ್ಮನಾದ ನನಗೆ ಇಂದ್ರಿಯಾತೀತವಾದ ಅತೀಂದ್ರಿಯ ಸುಖದ ಅನುಭವ ಆಗುತ್ತದೆ. ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಬೇಕು. ಶಾಶ್ವತ ಸುಖದ ಅನುಭವವನ್ನು ಮಾಡಬೇಕು ಅಂದರೆ ಶಾಂತ ಸ್ವರೂಪ ಆತ್ಮರಾಗಬೇಕು. ಒಳ್ಳೆಯದು. ಓಂ ಶಾಂತಿ.